ಮಧ್ಯಂತರ ಚುನಾವಣೆಗೆ ಸಜ್ಜಾಗಲು ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ನೀಡಿದೆ ಅಂತ ಹೇಳಲಾಗ್ತದೆ. ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಮಧ್ಯಂತರ ಚುನಾವಣೆಗೆ ಸಜ್ಜಾಗಲು ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ನೀಡಿದೆ ಅಂತ ಹೇಳಲಾಗ್ತದೆ. ಇದರಿಂದ 6 ತಿಂಗಳಲ್ಲಿ ಬಿಜೆಪಿ ಸರ್ಕಾರ ಪತನ ಗ್ಯಾರಂಟಿ. ಇಷ್ಟು ದಿನ ಬಿಜೆಪಿಯವರು ಡೇಟ್ ಫಿಕ್ಸ್ ಮಾಡ್ತಾ ಇದ್ರು ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ, ಈಗ ಕಾಂಗ್ರೆಸ್ನವರು ಬಿಜೆಪಿ ಪತನವಾಗುತ್ತೆ 6 ತಿಂಗಳಲ್ಲಿ, ಹೀಗಾಗಿ ಮಧ್ಯಂತರ ಚುನಾವಣೆಗೆ ರೆಡಿಯಾಗಿ ಅಂತ ಹೇಳಲಾಗ್ತಿದೆ. ಮಧ್ಯಂತರ ಚುನಾವಣೆ ನಡೆದರೆ ಕಾಂಗ್ರೆಸ್ ಬಹುಮತದಲ್ಲಿ ಸರ್ಕಾರ ರಚಿಸಲಿದೆ. ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಚುನಾವಣೆಗೆ ಸಜ್ಜಾಗಲು ಹೈಕಮಾಂಡ್ ತಿಳಿಸಿದೆ ಅಂತ ನಂಜೇಗೌಡ ಹೇಳಿದ್ದಾರೆ. ಮೈತ್ರಿ ಸರ್ಕಾರ ಬೀಳಲು ಸಿದ್ದರಾಮಯ್ಯ ಕಾರಣರಲ್ಲ, ಬಿಜೆಪಿಯ ನೇರ ಕಾರಣ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ದೇವೇಗೌಡರು ಯಾಕೆ ಹೀಗೆ ಹೇಳ್ತಿದ್ದಾರೋ ಗೊತ್ತಿಲ್ಲ. ಮಾಲೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಹಂಚಿಕೆ ಮಾಡೋದು ನೋಡಿದ್ರೆ ಉಪಮುಖ್ಯಮಂತ್ರಿ 3 ಜನ ಮತ್ತೆ ಒಳ್ಳೆ ಒಳ್ಳೆ ಸೀನಿಯರ್ಸು ಏನೇನಿದ್ರು ಬಿಜೆಪಿ ಪಾರ್ಟಿನಲ್ಲಿ, ಅವರಿಗೆಲ್ಲ ಆಗಿರೋ ಅನ್ಯಾಯಗಳು ನೋಡಿದ್ರೆ ಎಲ್ಲೋ ಒಂದು ಕಡೆ ಈ ಸರ್ಕಾರ ಎಷ್ಟು ದಿವಸ ಇರ್ತದೋ ಅನ್ನೋದು ಡೌಟ್ ಬಂದ್ಬಿಟ್ಟಿದೆ. ಅದೇನೇ ಆದರೂ ಕೂಡ ನನ್ನ ಪ್ರಕಾರ ಇನ್ನು 5 ರಿಂದ 6 ತಿಂಗಳಿಗೆ ಈ ಸರ್ಕಾರ ಇರೋದಿಲ್ಲ. ನಮ್ಮ ಹೈಕಮಾಂಡು ಹೇಳಿದೆ ನೀವೆಲ್ಲ ಸದ್ಯ ರೆಡಿಯಾಗಿ ಎಲೆಕ್ಷನ್ಗೆ ಅಂತ. ನಾವೆಲ್ಲ ಪ್ರಿಫೇರ್ ಆಗಿದ್ದೀವಿ ಸರ್ಕಾರ ಇರಲ್ಲ, ಎಲೆಕ್ಷನ್ ಫೇಸ್ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಮೆಜಾರಿಟಿ ಸರ್ಕಾರ ಬರ್ತದಂತೆ ಅಂತ ಹೇಳಿದೆ ನಾನು. ಹೈಕಮಾಂಡ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರನ್ನು ಸಿ ಎಂ ಮಾಡಿ, ಸಿದ್ದರಾಮಯ್ಯನ ಸಿ ಎಂ ಮಾಡಿದ್ರು ಓಕೆ, ಡಿ ಕೆ ಶಿವಕುಮಾರ್ನ ಸಿ ಎಂ ಮಾಡಿದ್ರು ಓಕೆ, ಪರಮೇಶ್ವರ್ನ ಸಿ ಎಂ ಮಾಡಿದ್ರು ಓಕೆ, ನಮಗೇನೋ ಸರ್ಕಾರ ಬರಲೇಬೇಕು. 5-6 ತಿಂಗಳೊಳಗೆ ಯಾವತ್ತಾದರೂ ಸರ್ಕಾರ ಬಿದ್ದೋಗ್ಬೋದು, ಅದು ಬರೆದಿಟ್ಕೊಳ್ರಿ. ಅದು ಅವ್ರಿಗೂ ಗೊತ್ತು, ಬಿಜೆಪಿವ್ರಿಗೂ ಗೊತ್ತಿದೆ. ಬರೀ ನಾನು ಕಾಂಗ್ರೆಸ್ ಒಬ್ಬ ಶಾಸಕ ಹೇಳ್ತಾರದಲ್ಲ, ಕಾಂಗ್ರೆಸ್ ಪಕ್ಷ ಹೇಳ್ತಾರದಲ್ಲ, ಜೆ ಡಿ ಎಸ್ ಪಾರ್ಟಿ ಹೇಳ್ತಾರದಲ್ಲ, ಬಿ ಜೆ ಪಿಯವ್ರು ಕೂಡ ಗೊತ್ತಿದೆ. ನಿನ್ನೆ ಖಾತೆಗಳು ಹಂಚಿಕೆ ಮಾಡಿ